ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೈಟ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಈಗ ಬೆಳಗ್ಗೆಗೆ ರವೆ ಮುಂಡೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಾಯ್ ಶಪ್ಪು. ನಮ್ಮ ದೀಕ್ಷಿತ್ ಇವತ್ತು ಮಲಗಿಲ್ಲ, ನಾಳೆ ಗಣೇಶ ಹಬ್ಬ ಮಾಡೋದಕ್ಕೆ ಎದ್ದಿದ್ದಾನೆ. ನಾಳೆ ಗಣೇಶ ಹಬ್ಬ ಹೇಗೆ ಮಾಡ್ತೀವಿ ಅಂತ, ಏನೇನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದಾನೆ ದೀಕ್ಷಿತ್. ನಾನು ದೀಕ್ಷಿತ್ ಇವಾಗ ಸೇರಿಕೊಂಡು, ಈಗ 9:30 ಆಗಿದೆ ನೈಟು. ಈಗ ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ, ಹಾಗೆ ಹೂವು ಎಲ್ಲ ಇದೆ. ಇವಾಗ ಸ್ವಲ್ಪ ಲೇಟ್ ಆಯಿತು ತೊಗೊಂಬಂದು, ಈಗ ಶುರು ಮಾಡ್ಕೊಂಡಿದ್ದೀವಿ ವ್ಲಾಗ್ನ. ನೈಟು 9:30ಗೆ ಶುರು ಮಾಡ್ಕೊಂಡಿದ್ದೀವಿ ಈಗ ವ್ಲಾಗ್ನ. ಹೇಗೆ ಹೋಗುತ್ತೆ ಅಂತ ವ್ಲಾಗ್ ನೋಡೋಣ. ಇಲ್ಲಿ ಸ್ವಲ್ಪ ತುಪ್ಪನ, ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ದ್ರಾಕ್ಷಿ, ಗೋಡಂಬಿನ ಎರಡು ಈಗ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ಲಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇದನ್ನೆಲ್ಲ ಹಾಗೆ ಒಂದು ಕಪ್ಗೆ ತಗೊಳ್ತಾ ಇದ್ದೀನಿ. ಕೆಳಗಡೆ ಬಿದ್ದು ಈಗ ಒಂದು ಕಪ್ಪಷ್ಟು ರವೆನ ತಗೊಂಡಿದ್ದೀನಿ, ಸೂಜಿ ರವೆನ ತಗೊಂಡಿದ್ದೀನಿ. ಕರೆಕ್ಟಾಗಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಹುರ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಪ್ಪದಲ್ಲಿ. ಈಗಾಗಲೇ ನಮ್ಮ ಚಾನಲಲ್ಲಿ ರವೆ ಉಂಡೆ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಇದು ಬೆಳಿಗ್ಗೆಗೆ ದೇವ್ರ ಮುಂದೆ ಒಂದು ಸ್ವಲ್ಪ ಇಡೋಣ ಅಂತ ಈಗ ನೈಟ್ ಮಾಡ್ಕೊತಾ ಇದ್ದೀವಿ. ಇದನ್ನ ಬ್ರೌನ್ ಕಲರ್ ಬರೋವರೆಗೂ ರವೆ ಚೆನ್ನಾಗಿ ಹುರ್ಕೋಬೇಕು. ರವೆ ಉಂಡೆ ಬೇಗನೂ ಮಾಡ್ಕೋಬೋದು, ಈಸಿ ಈಸಿ ಮೆಥಡಲ್ಲಿ ಆರಾಮಾಗಿ ಮಾಡ್ಕೋಬೋದು. ಹಾಗೆ ಇನ್ನೊಂದು ಕಡೆ ಹಾಲನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಆಗಲೇ ಕಾಯಿಸಿದ್ದೆ, ಈಗ ಹಾಲನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಲು ಬಿಸಿಯಾಗಿರಬೇಕು, ಅದಕ್ಕೆ ಬಿಸಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ, ರವೆ ಹುರ್ಕೊಳ್ಳೋದ್ರೊಳಗೆ ಇಲ್ಲಿ ಹಾಲು ಕಾಯುತ್ತೆ. ಅದಕ್ಕೆ ಇಲ್ಲಿ ರವೆನ ಸ್ಲಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಘಮ ಸ್ಮೆಲ್ ಬರಬೇಕು ಚೆನ್ನಾಗಿ, ರವೆ ಹುರಿದಾದ್ಮೇಲೆ ಸ್ಮೆಲ್ ಚೆನ್ನಾಗಿ ಬರಬೇಕು. ಅಲ್ಲಿವರೆಗೂ ರವೆನ ಹುರ್ಕೋಬೇಕು. ಈಗ ಕರೆಕ್ಟಾಗಿ ಇಲ್ಲಿ ನಾನು ರವೆನ ಹುರ್ಕೊಂಡಿದ್ದೀನಿ. ಈಗ ದೊಡ್ಡದು ಯಾರಾದರೂ ಸ್ವಲ್ಪ ಬೇಷನ್ಗೆ ಹಾಕ್ಕೊಬೇಕು. ನಮ್ಮ ದೀಕ್ಷಿತ್ ಇಲ್ಲಿ ಪ್ಲೇಟ್ ಎಲ್ಲ ಎತ್ಕೊಡ್ತು ಹೆಲ್ಪ್ ಮಾಡ್ತಾ ಇದ್ದಾನೆ ಪಾಪ.
ಅವನವಾಗಲೇ ಮಲ್ಗಿ ಎದ್ದಿದ್ದಾನೆ, ಮಲಗಿದ್ದ ಅವನವರು 7 ಮಲ್ಕಿ 9 ಬಿದ್ದಿದ್ದಾನೆ. ಈಗ ರವೆ ಉಯ್ಕೊಂಡಿದ್ದೀನಿ ಇಲ್ಲಿ ರವೆಗೆ. ಈಗ ಕೊಬ್ಬರಿನ ಈ ಅಳತೆಲಿ ತಗೊಂಡಿದ್ದೆ, ಇದರಲ್ಲಿ ಫುಲ್ ತಗೊಂಡಿದ್ದೆ ರವೆನ ಹುರ್ಕೊಂಡಿದ್ದೀನಿ. ಈಗ ಈ 1 ಕಪ್ಪಷ್ಟು ಕೊಬ್ಬರಿನ ಹಾಕೊಂತ ಇದ್ದೀನಿ. ಕೊಬ್ಬರಿನೆಲ್ಲ ಹಾಕ್ಕೊಂಡು ಈಗ ಇದೇ ಕಪ್ಪಲ್ಲಿ 1/4 ಸಕ್ಕರೆನ ಹಾಕೊಂತ ಇದ್ದೀನಿ. ಇನ್ನು ಜಾಸ್ತಿ ಸಕ್ಕರೆ ಬೇಕಾದ್ರೆ ಇನ್ನು ಸ್ವಲ್ಪ ನೋಡ್ಕೊಂಡು ಕುಡಿಸ್ಕೋಬಹುದು. ಇಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹಾಕೊಂತ ಇದ್ದೀನಿ. ಹಾಗೆ ಏಲಕ್ಕಿ ಪೌಡ್ರನ್ನ ಹಾಕೊಂತ ಇದ್ದೀನಿ. ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಮ್ಮ ದೀಕ್ಷಿತ್ ಕೂಡ ರವೆ ಉಂಡೆ ಮಾಡೋದು ಹೇಗೆ ಅಂತ ಗೊತ್ತು. ನಮ್ಮ ದೀಕ್ಷಿತ್ ಕೂಡ ರವೆ ಉಂಡೆ ಮಾಡ್ತಾನೆ, ನೋಡ್ಕೊಂಡು ನಾಳೆ ಮಾಡ್ತಾನೆ ನಮ್ಮ ದೀಕ್ಷಿತ್. ಮಾಡ್ತೀಯ ದೀಕ್ಷಿ ರವೆ ಉಂಡೆ? ಮಾಡ್ತೀಯ? ಏನು ಮಾಡ್ತೀಯ? ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕೋಬೇಕು. ಹಾಲನ್ನ ಹಾಕ್ಕೊಂಡು ರವೆ ಉಂಡೆ ಲಡ್ಡುನ ಕಟ್ಕೋಬೇಕು. ರವೆ ಉಂಡೆನ ಇಲ್ಲಿ ಕಟ್ಕೊಂಡು ಇಲ್ಲಿ ನೋಡಿಕೊಂಡು ತುಪ್ಪ ಏನು ಜಾಸ್ತಿ ಏನು ಬೇಕಾಗಲ್ಲ. ಇಲ್ಲಿ ನಾನು ಹಾಲನ್ನ ಮರ್ತಿದ್ದೆ, ಹಾಲನ್ನ ಮೇಲೆ ಇತ್ತು. ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬಿಸಿ ಇರುತ್ತೆ. ಬಿಸಿ ಬಿಸಿ ಹಾಲು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡದೇನಾದ್ರು ತಗೊಂಡ್ರೆ ಈಸಿ ಆಗುತ್ತೆ. ನಂದೇನು ಸಿಗ್ಲಿಲ್ಲ ಈಗ ಕೈಗೆ ಅರ್ಜೆಂಟ್ಗೆ. ಈಗ ನೈಟ್ ಟೈಮ್ ಕೂಡ ಆಗಿದೆ, ಈಗ ಬೇಗ ಮಾಡಿ. ಸ್ವಲ್ಪ ಹೂವು ಕೂಡ ಇದೆ, ಕಟ್ಕೋಬೇಕು. ಜಾಸ್ತಿ ಹಾಕೋಬಾರ್ದು, ನೋಡಿಕೊಂಡು ಸ್ವಲ್ಪನೇ ಹಾಕೋಬೇಕು. ಇದು ಬಿಸಿ ಇರುತ್ತೆ, ನೋಡಿಕೊಂಡು ಕೈಗೆ ಸ್ವಲ್ಪ ಸುಡುತ್ತೆ, ನೋಡ್ಕೋಬೇಕು. ನೋಡಿಕೊಂಡು ಅದ ನೋಡಿಕೊಂಡು ಬಿಸಿ ಬಿಸಿ ಜಾಸ್ತಿ ಬಿಸಿ ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲನ್ನ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಹಾಕ್ಕೋಬೇಕು. ಈಗ ಹಾಲನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಈ ರೀತಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ನೀಟಾಗಿ. ಈಗ ಎಲ್ಲ ಉಂಡೆನ ಈ ರೀತಿ ದೊಡ್ಡದಾಗ ಬೇಕಾದ್ರೆ ದೊಡ್ಡದಾಗ ಕಟ್ಕೋಬೋದು, ಚಿಕ್ಕ ಚಿಕ್ಕದಾಗ ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ಕೋಬೋದು. ಇಲ್ಲಿ ನಮ್ಮ ದೀಕ್ಷಿತ್ ಕೂಡ ಇಲ್ಲಿ ಕುತ್ಕೊಂಡು ರವೆ ಉಂಡೆ ಮಾಡೋದನ್ನು ಹೇಗೆ ಅಂತ ಕಲಿತಾ ಇದ್ದಾನೆ. ಇಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಕಾರ್ತಿಕ್ಕು ಕಡ್ಲೆ ಕಾಳು ನಾಳೆ ಅವರು ಕಂಪ್ನಿಯಲ್ಲಿ ಗಣೇಶ ಕೂರಿಸ್ತಾರೆ, ಅದಕ್ಕೆ ಮುಖ ತೋರಿಸ್ಬೇಕಾ ತೋರಿಸ್ಬಾರ್ದಂತೆ, ತೋರಿಸ್ತಾ ಇಲ್ಲ. ಕಾಬುಲ್ ಕಡ್ಲೆನ ಮಾತ್ರ ತೋರಿಸ್ತಾ ಇಲ್ಲಿ. ಇವಾಗ ಅದನ್ನೆಲ್ಲ ನೀರನ್ನ ಹಾಕಿ ನೆನೆ ಹಾಕೋದಕ್ಕೆ ಏನೇನೋ ಹುಡುಕ್ತಾ ಇದ್ದಾರೆ. ಇಲ್ಲಿ ನಾವು ಹಾಗೆ ಲಡ್ಡುನೆಲ್ಲ ಕಟ್ತಾ ಇದ್ದೀವಿ. ನಾನು ಮಾಡ್ತಾ ಇರೋದು ಒಬ್ಳೇ, ಈಗ ನೆನೆಸ್ಕೊಂಡಿದ್ದು ಈಗ ಮಾಡ್ತಾ ಇದ್ದೀವಿ. ಇಲ್ಲಿ ಕಾರ್ತಿಕ್ ಹೂವನ್ನ ಚೆಂಡು ಹೂವನ್ನು ಕೂರಿಸ್ತಾರೆ, ಸೂಜಿಯಲ್ಲಿ ಕೂರಿಸ್ಬಿಟ್ಟು ಇದನ್ನೆಲ್ಲ ಹೀಗೆ ಬಿಟ್ಬಿಟ್ಟು ಮಲಗಿದ್ದಾರೆ.
ಈಗ ಇದನ್ನೆಲ್ಲ ನಾನು ಎತ್ತಿಕ್ಬೇಕು. ಈಗ ಹೂವನ್ನೆಲ್ಲ ಕವರಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಡ್ತೀನಿ. ಅದಕ್ಕೆ ಇಲ್ಲಿ ಎತ್ತಿಕ್ತಾ ಇದ್ದೀನಿ. ಇಲ್ಲಿ ಕವರಲ್ಲಿ ಹಾಕಿ ಇದು ಆಫೀಸ್ಗೆ ಡೆಕೋರೇಷನ್ಗೆ ಅವ್ರ ಸೂಜಿಯಲ್ಲಿ ಕೂರಿಸ್ಬಿಟ್ಟು ಕಟ್ಟಿಲ್ಲ. ಇದನ್ನು ನಾನೇನು ಕಟ್ಟೋಕ್ಕಾಗಿಲ್ಲ, ರವೆ ಉಂಡೆ ನಾನು ರವೆ ಉಂಡೆ ಮಾಡ್ಕೊತಾ ಇದ್ದೆ. ಅದಕ್ಕೆ ಅವರೇ ಟೈಮ್ ಆಗಿಬಿಡುತ್ತೆ ಅಂತ ಆವಾಗಲೇ 10 ಗಂಟೆ 11 ಗಂಟೆ ಆಗ್ತಾಯಿತ್ತು ಟೈಮು. ಅದಕ್ಕೆ ಕಾರ್ತಿಕ್ ಇದನ್ನೆಲ್ಲ ಕೂರಿಸಿದ್ದಾರೆ. ಇದನ್ನು ನಾನು ಫ್ರಿಡ್ಜಲ್ಲಿ ಎತ್ತಿಕ್ಬಿಟ್ಟು ಈಗ ಹೂವು ಹಣ್ಣನ್ನೆಲ್ಲ ಎತ್ತಿಕ್ಕಿ ಇಲ್ಲಿ ನಾನು ಎತ್ತಿಕ್ತಾ ಇದ್ದೀನಿ. ಎಲ್ಲ ಹೂವನ್ನೆಲ್ಲ ಫ್ರಿಡ್ಜಲ್ಲಿ ಇಕ್ತಾ ಇದ್ದೀನಿ. ಬಟ್ಟೆಯಲ್ಲಿ ಸುತ್ತಿಡು ಅಂತ ಹೇಳಿದ್ರು, ಕವರಲ್ಲೇ ಇಕ್ತಾ ಇದ್ದೀನಿ. ಬೆಳಿಗ್ಗೆಗೆ ಅಲ್ವಾ, ಅದಕ್ಕೆ ಈಗಲೇ ಸುಮ್ಮನೆ ಏನೂ ಆಗೋಲ್ಲ, ಬಟ್ಟೆಯಲ್ಲಿ ಕವರಲ್ಲಿ ಇಟ್ಟರೂ ಏನೂ ಆಗೋಲ್ಲ ಅಂತ ಹಾಗೆ ಇಡ್ತಾ ಇದ್ದೀನಿ. ಬಟ್ಟೆಲಿಡು ಅಂತ ಹೇಳಿದರು, ಬಟ್ಟೆ ಸುತ್ತಬಿಟ್ಟು. ಈಗ ಹಣ್ಣೆಲ್ಲ ತೊಗೊಬಂದಿದ್ದೆ, ಅದನ್ನೆಲ್ಲ ಫ್ರಿಡ್ಜಲ್ಲಿ ಏನಿಡಲ್ಲ, ಹೊರಗಡೆನೇ ಇಡಬೇಕು. ಬೆಳಗ್ಗೆ ತಟ್ಟೆಯಲ್ಲಿ ದೇವ್ರ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡೋದಕ್ಕೆ. ಈ ಹೂವನ್ನೆಲ್ಲ ಆಫೀಸ್ ಕೊಟ್ಟು ಕಳಿಸ್ಬೇಕು ಬೆಳಗ್ಗೆ. ಆಫೀಸಲ್ಲಿ ಗಣೇಶ ಕೂರಿಸ್ತಾರೆ ಅಂತ ಅವರೇ ಇವತ್ತು ಸ್ವಲ್ಪ ಹೂವು ಮೇಲೆ ನಾನು ಬಟನ್ ರೋಸ್ ತೊಗೊಂಡಿದ್ದೆ, 1/4 kg ಫೋಟೋಗೆ ಹಾಕೋದಕ್ಕೆ. ಹೂವು ತುಂಬ ರೇಟ್ ಇತ್ತಪ್ಪ, ತಗೊಳ್ಳೋದಕ್ಕೆ ಆಗಿಲ್ಲ. ಮಲ್ಲಿಗೆ ಕನಕಾಂಬ್ರ ಕಣ್ಣಿಗೆ ಕಾಣಿಸೇ ಇಲ್ಲ ಹೂವು. ಇಲ್ಲಿ ಫ್ರೂಟ್ಸ್ ಎಲ್ಲ ಎತ್ತಿಕ್ತಾ ಇದ್ದೀನಿ. ಈಗ ಈ ಹೂವನ್ನೆಲ್ಲ ಫ್ರಿಡ್ಜಲ್ಲಿ ಎತ್ತಿಕ್ಬಿಟ್ಟು ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಲ್ಕೋಬೇಕು. ನಮ್ಮ ದೀಕ್ಷಿಕ್ ಮಾತ್ರ ಇನ್ನೂ ನಿದ್ದೆನೆ ಬಂದಿಲ್ಲೇನು, ಕುತ್ಕೊಂಡೇ ಇದ್ದಾನೆ. ಮಲ್ಗೋಗು ಅಂದರೆ ನೀನು ಮಲಗೋಗಿ ಮರ್ಕ್ತೀನಮ್ಮ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಇಲ್ಲಿ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಮಲಗಬೇಕು. ಹೂವು ಎಲ್ಲ ಚೆಲ್ಲಿರೋದನ್ನು ಫಸ್ಟ್ಗೆ ಅವನು ಸ್ವಲ್ಪ ಕವರು ಅದೆಲ್ಲ ಎತ್ತಾಕ್ದ. ಕೊಬ್ಬರಿನ ಕಾರ್ತಿಕ್ಕು ತೆಂಗಿನಕಾಯಿ ಹುಡ್ಕೊಟ್ರು, ನಾನು ಕೊಬ್ಬರಿನ ಕೂಡ ತುರ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಫ್ರಿಡ್ಜಲ್ಲಿ ಇಟ್ಕೋಬೇಕು. ಹಣ್ಣೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿಡ್ತಾ ಇದ್ದೀನಿ. ಇಲ್ಲಿ ಹೂವು ಎಲ್ಲ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಇದನ್ನೆಲ್ಲ ಇಟ್ಬಿಟ್ಟು ಮಲಗಬೇಕು. ಹಾಗೆ ರವೆ ಉಂಡೆ ಎಲ್ಲ ಕಟ್ಕೊಂಡಿದ್ದೀನಿ. ರವೆ ಉಂಡೆ ಎಲ್ಲ ಕ್ಲೀನಾಗಿ ಕ್ಲೋಸ್ ಮಾಡಿಡಬೇಕು, ಇಲ್ಲಾಂದರೆ ಇರುವೆ ಬಂದುಬಿಡುತ್ತೆ. ಅದಕ್ಕೆ ಫುಲ್ ಜಾಸ್ತಿ ಇರುವೆ ಮನೆಯಲ್ಲಿ ಇವಾಗ ಮಳೆಗಾಲ ಆಗಿರೋದ್ರಿಂದ. ಎಲ್ಲ ಹಣ್ಣನ್ನೆಲ್ಲ ಹಂಗೆ ಕಟ್ಟಿ ಕವರಲ್ಲಿ ಹಂಗೆ ಇಡ್ತಾ ಇದ್ದೀನಿ. ಬೆಳಗ್ಗೆ ತಟ್ಟೆಲಿ ಇಡೋದಕ್ಕೆ ಅಷ್ಟೇ ಅಲ್ವಾ. ಅದಕ್ಕೆ ನೈಟ್ ಈಗ ಒಂದು 11 ಗಂಟೆ ಆಗಿತ್ತು. ಈಗ ಕಾಯಿ ತುರಿದು ಕಾಬಲು ಕಡಲೆನ ನೆನೆಸಿಟ್ಟಿದ್ದಾರೆ ಕಾರ್ತಿಕ್ಕು. ನೆನೆಸಿಟ್ಟು ಅವರು ಸ್ವಲ್ಪ ಕೊಬ್ಬರಿನೆಲ್ಲ ನನಗೆ ಹೊಡೆದ್ಬಿಟ್ಟು ಕೊಟ್ಟರು, ಸ್ವಲ್ಪ ಹೆಲ್ಪ್ ಮಾಡಿದ್ರು. ನಾನು ತುರ್ಕೊಂಡೆ ತುರಿದ್ಬಿ ಇದನ್ನೆಲ್ಲ ಈಗ ಫ್ರಿಡ್ಜಲ್ಲಿ ಎತ್ತಿಕ್ಕಿ ಬೆಳಗ್ಗೆಗೆ ಇದು ಈಗ ಫ್ರಿಡ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಎತ್ತಿಟ್ಟು ಈಗ ಟೈಮ್ ಆಗಿದೆ, ಮಲ್ಕೋಬೇಕು. ಇಲ್ಲಿ ನಾಳೆ ಇದನ್ನೆಲ್ಲ ಎತ್ತಿಕ್ಬಿಟ್ರೆ ಒಂದು ಕೆಲಸ ಆಗುತ್ತೆ, ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ. ಇಲ್ಲಿ ನೆನೆಸಿಟ್ಟಿದ್ದಾರೆ ಆಫೀಸ್ಗೆ. ಇಲ್ಲಿ ಕಡಲೆ ಎಲ್ಲ ನೆನೆಸಿದ್ರೆ ಅದಕ್ಕೆ ಪ್ಲೇಟೆಲ್ಲ ಮುಚ್ಚಿಟ್ಬಿಟ್ಟು ಈಗ ರವೆ ಉಂಡೆ ಎಲ್ಲ ಕಟ್ಟಿಟ್ಟಿದ್ದೆ. ಸ್ವಲ್ಪ ಆರಬೇಕು ಅದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಈಗೆಲ್ಲ ಆರಿದೆ. ಈಗ ಎಲ್ಲ ಬಾಕ್ಸ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲ ಅಂದರೆ ಇರುವೆ ಬರುತ್ತೆ ಅಂತ ಬೆಳಗ್ಗೆ ಅಷ್ಟೇ. ಈಗೆಲ್ಲ ಕೆಲಸನೂ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಳಗ್ಗೆಗೆ ಪಾತ್ರೆ ಎಲ್ಲ ಸ್ವಲ್ಪ ಈಗ ತೊಳ್ಕೋಬೇಕು ಬೇಗ ಎದ್ದು. ಇಷ್ಟು ಮಾಡಿಕೊಂಡ್ರೆ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಬೋದು ಅಂತ, ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಈಗ ಮಾಡ್ಕೊತಾ ಇದ್ದೀನಿ. ಫೈನಲ್ ಆಗಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಈಗ ವ್ಲಾಗ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.